ಹಾಲ್ ಟಿಕೆಟ್ ಪಡ್ಕೊಂಡು ಎಕ್ಸಾಮ್ ಬರಿದೆ ಮನೆಗೆ ಹೋಗಿದ್ದಾರೆ ಆಲಿಯಾ ಆಸಾದಿ ಮತ್ತು ರೇಷಂ ಸುಮಾರು ಒಂದು ಗಂಟೆ ಕಾಲ ಎಕ್ಸಾಮ್ ಹಾಲಲ್ಲಿ ತಹಸೀಲ್ದಾರ್ ಅವರು ಇವರ ಮನವೊಲಿಕೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಜಗ್ಗಿಲ್ಲ ವಿದ್ಯಾರ್ಥಿನಿಯರು ನಾವು ಹಿಜಬ್ ಹಾಕೊಂಡೇ ಎಕ್ಸಾಮ್ ಬರಿತೀವಿ ಹಿಜಬ್ ಹಾಕಳ್ಳಿಲ್ಲ ಅಂತಂದ್ರೆ ನಾವು ಎಕ್ಸಾಮ್ ಬರಿಯಲ್ಲ ನಾವು ತೆಗಿಯಲ್ಲ ನಮಗೆ ಧರ್ಮ ಮುಖ್ಯ ಈ ತರದೇನೋ ಒಂದಷ್ಟು ಮಾತುಕತೆ ನಡೆದಿರುತ್ತೆ ತಹಸೀಲ್ದಾರ್ ಕೂಡ ಕೋರ್ಟ್ ಆದೇಶ ಏನಿದೆ ಸರ್ಕಾರದ ಸುತ್ತೋಲೆ ಏನಿದೆ ಎಲ್ಲವನ್ನ ಅವರಿಗೆ ತಿಳಿ ಹೇಳಿರ್ತಾರೆ ತಿಳಿ ಹೇಳೋದು ಬೇಕಿಲ್ಲ ಆಕ್ಚುಲಿ ಏನು ಅಲ್ಲಿ ಬಂದಿರೋ ಎಲ್ಲರಿಗೂ ಕೂಡ ತಹಸೀಲ್ದಾರ್ ಬಂದ್ಬಿಟ್ಟು ಹೇಳೋಕ್ಕಾಗತ್ತಾ ಹಾಗಲ್ಲ ಆದರೂ ನಾವು ಬರೆಯಲ್ಲ ಅಂದಿದ್ದಕ್ಕೆ ಹೇಳಿದ್ದಾರೆ ಮಾನವೀಯತೆಯ ದೃಷ್ಟಿಯಿಂದ ಹೇಳಿರ್ತಾರೆ ಅಷ್ಟೇ ಈ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ಸಚಿವರಾದಂತಹ ಬಿ ಸಿ ನಾಗೇಶ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಾನು ಅರವಿಂದ್ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಅರವಿಂದ್ ರೇ ಸರ್ ಈಗ ಈಗೇನು ಮಾಡ್ಬೇಕು ಸರ್ ಈಗ ಈ ಇಬ್ಬರು ವಿದ್ಯಾರ್ಥಿನಿಯರು ಎಕ್ಸಾಮ್ ಬರೆಯಲ್ಲ ಅಂತ ಮನೆಗೆ ಹೋದ್ರು ಅವರ ಭವಿಷ್ಯಕ್ಕೆ ಅವರೇ ಕೊಳ್ಳಿ ಇಟ್ಕೊಂಡ್ರು ಅಂತ ಸುಮ್ಮನಾಗ್ಬೇಕು ಅಷ್ಟೇ ಇವಾಗ ಅಷ್ಟೇ ನೋಡಿ ನಮ್ಗೆ ಎಲ್ಲ ಪ್ರಯತ್ನ ಸರ್ ನನಗೆ ಮತ್ತೆ ಅವರು ತಮ್ಮ ಭವಿಷ್ಯವನ್ನ ತಾವೇ ಹಾಳು ಮಾಡ್ಕೊಳ್ಳೋದು ನಿಶ್ಚಯ ಮಾಡಿದಾಗ ನಾವೇನು ಮಾಡಲ್ಲ ಆದ್ರೆ ನಾವು ನೋಡ್ಬೇಕಾದ್ರೆ ಸರ್ 99.99% ಆಫ್ ವಿದ್ಯಾರ್ಥಿಗಳು ಕ್ಲಾಸ್ ಅಟೆಂಡ್ ಮಾಡ್ತಾರಲ್ಲ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾರೆ ಅದನ್ನ ನೋಡೋದಷ್ಟು ಇವರು ಈಗೋನೇ ದೊಡ್ಡದು ನಾನೇ ನಾನ್ ದೊಡ್ಡವರು ಅಂತ ಇದು ಏನಾಗಿದೆ ಅವರು ಎಲ್ಲೋ ಒಂದ್ ಕಡೆ ನಾವು ಗೆಲ್ತೀವಿ ಅಂತ ಅನ್ಕೊಂಡಿದ್ರು ಸರ್ ಹಾಗೆ ಆ ಎಲ್ಲಾ ಕಡೆ ಅವ್ರು ಫೇಲ್ಯೂರ್ ಆಗಿ ಸಮಾಜದಲ್ಲೂ ಅವರ ನಾಯಕರುಗಳೇ ಎಕ್ಸಾಮ್ ಮುಖ್ಯ ಧರ್ಮ ಮುಖ್ಯ ಅಲ್ಲ ಅಂತ ಹೇಳುದ್ ಮೇಲೂ ಇವ್ರು ಆಡ್ತಿದ್ದಾರೆ ಅಂದ್ರೆ ಮತ್ತು ಇವರೇ ಬೇರೆ ಕಡೆ ಹೇಗೆ ಹೇಗೆ ಡ್ರೆಸ್ ಮಾಡ್ಕೊಂಡಿದ್ದಾರೆ ಅಂತ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಫೋಟೋಸು ಇವ್ರ ಲೇಟೆಸ್ಟ್ ಡ್ರೆಸ್ ಗಳು ಹಾಕೊಂಡು ಬಸ್ ಕಾಯ್ತಿರೋ ಫೋಟೋಗಳೆಲ್ಲ ಇವತ್ತಾಗ್ಲೇ ಸೋಷಿಯಲ್ ಮೀಡಿಯಾ ಅಲ್ಲಿ ಓಡಾಡ್ತಿದೆ ಹಿಜಾಬ್ ಆದ್ಮೇಲೆ ಇಶ್ಯೂ ಆದ್ಮೇಲೆ ಅಂದ್ರೆ ಇವ್ರಿಗೆ ಎಕ್ಸಾಮ್ ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸಿಗ್ನಲ್ ಸಿಗ್ತಿಲ್ಲ ನೆಟ್ವರ್ಕ್ ಇರೋ ಜಾಗದಲ್ಲಿ ಒಂಚೂರು ದಯವಿಟ್ಟು ನಿಂತ್ಕೋಬಹುದಾ ಸರ್ ತಾವು ಮಾಡ್ತೇನೆ ನಾನೇ ಮಾಡ್ತೇನೆ ನಾನು ಹೇಳ್ತೀನಿ ಸರ್ ಸರ್ ಈಗ ಮಾತಾಡ್ತಾ ಇದ್ದೀರಾ ಕೇಳಿಸ್ತಾ ಇದೆ ಸರ್ ಕೇಳಿಸ್ತಾ ಇದೆ ಸರಿ ಈಗ ನಿಲ್ಲಿಸ್ಕೊಂತೀನಿ ಸರ್ ಈಗ ಒಂದೇನಂತಂದ್ರೆ ಪಿ ಯು ಸಿ ಲೈಫ್ ಟರ್ನಿಂಗ್ ಪಾಯಿಂಟ್ ಎಕ್ಸಾಮ್ ಅನ್ನೇ ಅವ್ರು ಬಹಿಷ್ಕರಿಸಿದ್ದಾರೆ ಅಂತಂದ್ರೆ ಎಲ್ಲಾ ಪ್ರಯತ್ನಗಳಾದ್ರೂ ಬಹಿಷ್ಕರಿಸಿದ್ದಾರೆ ಅಂತಂದ್ರೆ ಇದು ಅವರ ವೈಯಕ್ತಿಕ ನಿರ್ಧಾರ ಆಗಿರ್ಲಿಕ್ಕಿಲ್ಲ ಅಂತ ನನಗನ್ನಿಸ್ತಾ ಇದೆ ಖಂಡಿತ ಸರ್ ಅವ್ರು ಸ್ಪಷ್ಟವಾಗಿ ಅವ್ರ ಹಿಂದ್ಗಡೆ ಇರುವಂತ ಸಂಘಟನೆಗಳೇ ಓಪನ್ ಆಗಿ ಹೇಳ್ಕೊಂಡಿವೆ ನಾವು ಅವ್ರ ಸಪೋರ್ಟ್ ಮಾಡ್ತಿದೀವಿ ನಮ್ಮ ಧರ್ಮ ಪಾಲಿಸುವಂತದೇ ನಮ್ಮೆಲ್ಲರಿಗೂ ಮುಖ್ಯ ಅದಕ್ಕೋಸ್ಕರ ನಾವು ಆ ಹೆಣ್ಮಕ್ಳಿಗೆ ಸುಪ್ರೀಂ ಕೋರ್ಟ್ ತನಕ ತಗೊಂಡೋಗ್ತಿದೀವಿ ಅಂತ ಹೇಳಿ ಓಪನ್ ಆಗೇ ಬಂದೆ ಹೇಳ್ಕೊಂಡಿರ್ತಾರೆ ಪಾಪ ನಮ್ಗೆ ದುಃಖ ಆಗ್ತಿರೋದು ಈ ಹೆಣ್ಮಕ್ಳು ಭವಿಷ್ಯ ಈ ಪುಟ್ಟು ಎಲೆ ಹೋಯ್ತಿನ ಹೆಣ್ಮಕ್ಳು ಮನಸ್ಸಿನಲ್ಲಿ ಈ ತರದ ಕೆಟ್ಟ ಬುದ್ಧಿಯನ್ನ ಕಲ್ಸಿ ಅವ್ರನ್ನ ಹಾಳು ಮಾಡೋದ್ರಲ್ಲ ಅನ್ನೋದಷ್ಟೇ ಸರ್ ಈಗ ಬೆಂಗಳೂರಿನಿಂದನೂ ಕೆಲವು ಅವರ ಧರ್ಮದ ಮುಖಂಡರೆಲ್ಲ ಉಡುಪಿಗೆ ಹೋಗಿ ಶಾಂತಿ ಸಭೆಯನ್ನ ಮಾಡಿದ್ರು ಉಡುಪಿಯಲ್ಲೂ ಕೂಡ ಹೇಳಿದ್ರು ನಾವೇ ನೋಡಿದೀವಿ ಎಲ್ಲರೂ ಕೂಡ ಹೇಳಿದ್ದಾರೆ ಕೋರ್ಟ್ ಆದೇಶವನ್ನ ಪಾಲಿಸಿ ಎಕ್ಸಾಮ್ ಬರೀರಿ ನಿಮ್ ಭವಿಷ್ಯ ಹಾಳು ಮಾಡ್ಕೋಬೇಡಿ ಅಂತ ಅವರ ಧರ್ಮದ ಧರ್ಮಗುರುಗಳೇ ಹೇಳಿದ್ರು ಕೂಡ ಈ ತೀರ್ಮಾನ ಅಂತಂದ್ರೆ ಖಂಡಿತ ನಾನು ಅದಕ್ಕೆ ಹೇಳಿದೆ ತಮ್ಗೆ ಬೇರೆ ಬೇರೆ ಕಡೆ ಅವ್ರು ಹೇಗೆ ಓಡಾಡ್ತಿದಾರೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ ಅಂದ್ರೆ ಅವ್ರ ಇಂಟೆನ್ಷನ್ನೇ ಬೇರೆ ಇದೆ ಅನ್ನುವಂಥದ್ದು ಇದರಿಂದ ಕ್ಲಾರಿಟಿ ಹಿಜಾಬೇನ ಬಗ್ಗೆ ಅವ್ರ ಧರ್ಮದ ಬಗ್ಗೆ ಹಾಕಿದ್ರು ಬೇರೆ ಕಡೆ ಹಿಜಾಬ್ ಹಾಕೊಂಡು ಹೋಗ್ತಿದ್ರು ಒಂದಷ್ಟು ಬಸ್ ಸ್ಟಾಪ್ ಗಳಲ್ಲಿ ಅವ್ರ ಡ್ರೆಸ್ ಅನ್ನ ಒಂದಷ್ಟು ಸೋಷಿಯಲ್ ಮೀಡಿಯಾ ಕವರ್ ಮಾಡಿದೆ ಅದನ್ನ ನೋಡಿದ್ರೆ ಅವ್ರು ತಮ್ಮ ಈಗೋನೇ ಮುಖ್ಯ ಅಂತ ತಾವೇನ್ ಹೇಳಿದ್ವಿ ಆ ಹಠ ಮಾಡೋಣ ಅನ್ನುವಂಥದ್ದು ಅನ್ಸಿದೆ ಅನ್ಸುತ್ತೆ ಮತ್ತು ಅವ್ರು ಅಥವಾ ಇನ್ನೊಂದು ಆಗಿರ್ಬೋದಾದಂತದ್ದು ಈ ಸಂಘಟನೆಗಳು ಇದೆಯಲ್ಲ ಸರ್ ಕ್ಯಾಪಿಟಲ್ ಫ್ರಂಟ್ ಆಫ್ ಇಂಡಿಯಾ ಪಿಡಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವರೆಲ್ಲ ಅವರನ್ನ ಅವರ ಕಬ್ಜದಲ್ಲಿ ಇಟ್ಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಿರ್ಬೋದು ಸಾಧ್ಯತೆಗಳಿದೆ ಅದಕ್ಕೆ ನಾನು ಎಸ್ ಪಿ ಜೊತೆ ಡಿಎಸ್ಪಿ ಜೊತೆನು ಮಾತಾಡೋನಿದ್ದೀನಿ ಈ ಆಂಗಲ್ ಅಲ್ಲೂ ಮುಂದೆ ಯೋಚನೆ ಮಾಡಿ ಅಕಸ್ಮಾತ್ ಆ ಮಕ್ಕಳು ಏನಾದ್ರು ಆಚೆ ಬರ್ತೀವಿ ಕಬ್ಜದಿಂದ ಆಚೆ ಬರ್ತೀವಿ ಅಂತ ವಿ ಶುಡ್ ಸಪೋರ್ಟ್ ದೆಮ್ ಎಸ್ ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ ಬಿ ಸಿ ನಾಗೇಶ್ ಅವರು ಶಿಕ್ಷಣ ಸಚಿವರು